ಅಯ್ಯೋ ಹೌದೇನೆ, ಹಾ ಅಷ್ಟೊಂದು ಇದೆ. ಓಕೆ ಓಕೆ ಓಕೆ, ಆಮೇಲೆ ಬರ್ಲ ನಾನು. ಅವಳೇನಲ್ಲೋ ಡ್ಯಾನ್ಸ್ ಮಾಡ್ಬೇಕಾ? ಹೌದಾ? ಓಕೆ. ಎಷ್ಟು ವರ್ಡ್ಸು? ಒಂದೇ ವರ್ಡಾ? ಓ ಕಣೆ, ದೊಡ್ಡ ವರ್ಡಾ ಚಿಕ್ಕ ವರ್ಡಾ? ಅಯ್ಯೋ, ದೊಡ್ಡ ವರ್ಡ್ನೆ ಸ್ಪ್ಲಿಟ್ ಮಾಡ್ತೀರಾ? ಸರಿ, ನಿಂಗೆ ಆಮೇಲೆ ಮಾಡ್ತೀನಿ, ಇರು ಇಡು ಫೋನ್. ನಾನು ನಿನ್ನನ್ನು ಸ್ಪ್ಲಿಟ್ ಮಾಡ್ಬಿಡ್ಬೇಕು, ಸ್ವಿಮ್ಮಿಂಗ್ ಹೇಗಿತ್ತು ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಅಷ್ಟೇನಾ? ಸುಕ್ರ, ಇವತ್ತು ನಾನೊಂದು ಹೊಸ ರೆಸಿಪಿ ನೋಡ್ಕೊಂಡಿದ್ದೀನಿ, ಅದನ್ನ ನಿಂಗೆ ಮಾಡ್ಕೊಡ್ತೀನಿ. ಯಾವ ರೆಸಿಪಿ ಅತ್ತೆ, ಹೊಸದಾ? ಹ್ಮ್, ಯೂಟ್ಯೂಬ್ ಅಲ್ಲಿ ನೋಡಿದೀನೋ, ಸಖತ್ತಾಗಿರುತ್ತೆ, ನಿನ್ಗೆ ಸೂಪರ್ ಆಗಿ ಇಷ್ಟ ಆಗುತ್ತೆ. ಅಯ್ಯಯ್ಯೋ ಬೇಡ ಅತ್ತೆ, ಏನಾದ್ರೂ ಆರ್ಡರ್ ಮಾಡೋಣ ಪ್ಲೀಸ್. ಏಯ್ ಯಾಕೋ, ಎಷ್ಟು ಹೊಸ ಹೊಸ ರೆಸಿಪೀಸ್ ನೋಡಿ ನೋಡಿ ಮಾಡ್ಕೊಡ್ತಾ ಇದ್ದೀನಿ, ಆರ್ಡರ್ ಅಂತೆ ಆರ್ಡರ್. ಅದಕ್ಕೆ ಅತ್ತೆ ಹೇಳಿದ್ದು ಬೇಡ ಅಂತ. ಕೊಟ್ಟ ಅಂದ್ರೆ ನೋಡು, ಕೊಬ್ಬು ಜಾಸ್ತಿ ಆಯ್ತು ನಿಂಗೆ. ಚಿಲ್ ಅತ್ತೆ ಚಿಲ್, ನೀವು ಅಡ್ಗೆ ಮಾಡ್ದಾಗ್ಲೆಲ್ಲ ಸುಮಾರಾಗಿ. ಏನ? ಅಲ್ಲ 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 ಅಲ್ಲ, ಸುಮಾರಲ್ಲ, ಸೂಪರ್ ಆಗಿ ಮಾಡ್ತೀರಾ ಅಂದ್ರೆ. ಅಲ್ಲ, ಯಾವಾಗ್ಲೂ ಅಡ್ಗೆ ಮಾಡ್ದಾಗ್ಲೆಲ್ಲ ನೀವ್ ಬರೀ ಒಂದೇ ಕ್ವಶನ್ ಕೇಳ್ತಿರಲ್ಲ, ಯಾಕೆ? ಯಾವ ಕ್ವಶನ್? ನಿಂಗೆ ಇಷ್ಟ ಆಯ್ತಾ, ನಾನು ಚೆನ್ನಾಗಿ ಮಾಡಿದ್ದೀನ, ಅಡುಗೆ ಹೇಗಿತ್ತು ಅಂತ ಯಾವಾಗಲೂ ಕೇಳ್ತಾನೆ ಇರ್ತೀರಾ. ನಿಮ್ಮ ಅಡುಗೆ ಮೇಲೆ ನಿಮಗೆ ಡೌಟ? ಡೌಟು ತೆಗ್ದು ಬಿಟ್ಟ ಅಂದರೆ ಮಧ್ಯಾಹ್ನ ತಿಂದಿದ್ದೆಲ್ಲ ಕೊಕ್ಕು ಬಿಡಬೇಕು ಮಗನೇ. ಮತ್ತೆ ನೋ ವೈಲೆನ್ಸ್, ಓನ್ಲಿ ಸೈಲೆನ್ಸ್. ಸೈಲೆನ್ಸ್ ಅಂತೆ ಸೈಲೆನ್ಸು, ಒಂದು ಹಂಗೆ ಹಾಕ್ಬಿಡ್ಬೇಕು. ನಾನು ಅಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ನಿಮಗೆ ರೆಸಿಪೀಸ್ ಎಲ್ಲ, ಯಾಕೋ ಯಾಕೋ ಮುಖ ಗಿಂಚ್ಕೋತಾ ಇದೆಯಾ? ಓಹೋ, ಬೆವರು ಸುರಿಸಿ ಅಂದ ಇದಕ್ಕೆ ತಾನೇ? ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಪ್ಪ, ಬೆವರು ಸುರಿಸಿ ಅಂದರೆ ಲಿಟ್ರಲಿ ಬೆವರು ಅಡುಗೆಯಲ್ಲಿ ಸುರಿಸಲ್ಲ. ತಲರ್ಟೆ ತಲರ್ಟೆ ಎಲ್ಲದಕ್ಕೂ ಏನೋ ಒಂದು ಲಿಂಕ್ ಕಂಡುಹಿಡಿತಾನೆ. ನಾನ್ ಸನ್ಸ್ ಫೆಲೋ, ಎಲ್ಲಿದ್ದೆ ನಾನು? ಬೆವರು ಸುರಿಸ್ತಾ ಇದ್ರಿ. ಅದೇ, ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿವನು. ಅತ್ತೆ ನನಗೆ ಒಂದು ಡೌಟ್ ತಾನೇ? ಹೌದು ಹೌದು. ಎಸ್ ಕೇಳಪ್ಪ ಕೇಳು, ಅಡುಗೆ ಮಾಡೋದು ಅಷ್ಟೊಂದು ಕಷ್ಟನ? ಕಷ್ಟ ನಾನಾ? ಹಲೋ, ಅಡುಗೆ ಮಾಡೋದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಗೊತ್ತಾ? ಒಂದು ಅಡುಗೆ ಮಾಡಬೇಕು ಅಂತಂದರೆ ಏನು ತರಕಾರಿ ತರಬೇಕು, ಆ ತರಕಾರಿಗೆ ಏನು ಮಸಾಲೆ ಹಾಕಬೇಕು, ಆ ಮಸಾಲೆ ಜೊತೆ ಇನ್ನೊಂದು ತರಕಾರಿ ಹೊಂದುತ್ತೋ ಇಲ್ಲವೋ ನೋಡಬೇಕು, ಮನೆಯವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ನೋಡಬೇಕು. ಅದಕ್ಕೆ ಬರೀ ಅಡುಗೆ ಅಲ್ಲ ಕಣೋ, ಅದರಲ್ಲಿ ಪ್ರೀತಿ ವಾತ್ಸಲ್ಯ ಪ್ರೇಮ ಎಲ್ಲ ಧಾರೆ ಎರೆದು ಮನೆಯವ್ರಿಗೆ ಇಷ್ಟ ಆಗೋ ಥರ ಅಡುಗೆ ಮಾಡಬೇಕು ಗೊತ್ತಾ? ಒಂದು ಅಡುಗೆ ಮಾಡೋದಕ್ಕೆ ಎಷ್ಟು ಪರಿಶ್ರಮ ಪಡಬೇಕು ಗೊತ್ತೇನೋ? ಯಾರತ್ತೆ ಅದು ಪರಿಶ್ರಮ? ನನ್ನ ಕರ್ಮ. ಪರಿಶ್ರಮ ಅಂದರೆ ಇಂಗ್ಲೀಷಲ್ಲಿ ಕಷ್ಟ ಸ್ಲಾಗ್ ಸ್ಲಾಗಿಂಗ್ ಅಂತಾರಲ್ಲ, ಅದಕ್ಕೆ ಪರಿಶ್ರಮ ಅಂತಾರೆ, ಕಷ್ಟ ಪಡುವುದು. ಓಕೆ ಅತ್ತೆ, ನೀವು ಪರಿಶ್ರಮ ಪಡೋ ಟೈಮ್ ಬಂತು. ಇಲ್ಲ ಕಣೋ, ನಿನ್ನ ಹತ್ರ ಮಾತಾಡಿ ಮಾತಾಡಿ ಪರಿಶ್ರಮ ಪಡೋ ಮೂಡೇ ಹೊಟ್ಟೋಯ್ತು. ಮತ್ತೆ ನನ್ನ ಪರಿಶ್ರಮ ಏನ್ ಮಾಡೋದು? ನಿನ್ನ ಪರಿಶ್ರಮ ಅದೇನಪ್ಪ? ಅದೇ ತಿನ್ನೋದು. ಡೋಂಟ್ ವರಿ, ನಿನ್ನ ಪರಿಶ್ರಮ ಮುಂದುವರಿಯೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಇದ್ದೇ ಇದೆಯಲ್ಲ ನಮ್ಮ ನುಗ್ಗಿ ಆ್ಯಂಡ್ ಟೊಮ್ಯಾಟೊ. ಅತ್ತೆ ನಂಗೊಂದು ಡೌಟ್. ಅಯ್ಯೋ ಡೌಟೇಶ್ವರ, ಏನು? ಅತ್ತೆ ನಾವು ಹೋಮ್ ಡೆಲಿವರಿ ಮಾಡಿದ್ರೆ ಎಷ್ಟು ದುಡ್ಡಾಗುತ್ತೆ? ಹೋಮ್ ಡೆಲಿವರಿ ಆರ್ಡರ್ ಮಾಡಿದ್ರೆ ಡಿಪೆಂಡ್ಸ್, ನಾವು ಏನು ಆರ್ಡರ್ ಮಾಡ್ತೀವಿ ಅದ್ರ ಮೇಲೆ. ಅಪ್ರಾಕ್ಸಿಮೇಟ್ಲಿ ಹೇಳಿ. ಅಪ್ರಾಕ್ಸಿಮೇಟ್ಲಿ ಇಬ್ಬರಿಂದ ಏನು ಒಂದು 1,000 ರುಪೀಸ್ ಆಗ್ಬೋದು. ಅತ್ತೆ ನಂಗೆ ಇನ್ನೊಂದು ಡೌಟಾ? ಹಾಂ, ಇಲ್ಲ ಐಡಿಯಾ. ಇವತ್ತು ನಾನು ಬೇವರು ಸೂಚಿಸ್ತೀನಿ, ಅಡುಗೆ ಮಾಡ್ತೀನಿ. ಅಯ್ಯಯ್ಯೋ ದೇವ್ರೇ ಕಾಪಾಡಪ್ಪ ನನ್ನ. ನಾನು ನಿಮಗೆ ಅಡುಗೆ ಮಾಡ್ಕೊಡ್ತೀನಿ, ನೀವು ನನಗೆ 1,000 ರುಪೀಸ್ ಕೊಡಬೇಕು, ಓಕೆನಾ? 1,000 ರೂಪಾಯಿ ನಾನು ಯಾಕೆ ಕೊಡಬೇಕು? ಯಾಕೆಂದರೆ ಅಡುಗೆಗೆ ಬೇಕಾಗಿರೋದೆಲ್ಲ ತರಬೇಕಲ್ವಾ? ಮನೇಲಿ ಅಡುಗೆ ಮಾಡೋದಕ್ಕೆ ಅಷ್ಟೆಲ್ಲ ಖರ್ಚು ಆಗಲ್ಲ ಕಂದ. ಗೊತ್ತು ಅತ್ತೆ ಗೊತ್ತು. ಆ 1,000 ರುಪೀಸಲ್ಲಿ ಮಿಕ್ಕಿರೋದನ್ನ ನಾನು ತಗೊಂಡು ಅದನ್ನು ಪಿಗ್ಗಿ ಬ್ಯಾಂಕಿಗೆ ಹಾಕೊತೀನಿ. ಹೆಂಗೆ? ಹಾಂ ಮಾಡು ಮಾಡು, ಒಳ್ಳೇದು ಒಳ್ಳೇದು.
ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತಾಗಲಿ. ಸೂಪರ್. ವೀಕ್ಷಕರೇ, ನಿಮ್ಮ ಮಕ್ಕಳಿಗೂ ಅಡುಗೆ ಮಾಡೋದ್ರ ಆಸಕ್ತಿ ಇದ್ದರೆ ಖಂಡಿತ ಮಾಡಕ್ಕೆ ಬಿಡಿ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ವಾಚ್ ಮಾಡ್ತಾ ಇರಿ. ಓಕೆನಾ? ಅನ್ನ ರಸಮು ಮತ್ತೆ ಬಾಯ್ಲ್ಡ್ ಎಗ್ ಮಸಾಲ. ವಾವ್, ಸೂಪರ್ ಡೂಡ್. ಹೌದು, ನಾನು ಕೊಟ್ಟಿದ್ದ 1,000 ರೂಪಾಯಲ್ಲಿ ಯಶಪ್ಪ ಉಳಿಸ್ತೆ. ಒಂದು 780 ರುಪೀಸ್ ಉಳಿತು. 780? ಕೊಡು, ಕೊಡಿಲ್ಲಿ. ಯಾಕೆ? ನಾನು ಬೆವರು ಸೋಸೆ ಎಲ್ಲ ನಾನು ಮಾಡಿರೋದು, ನಿಮಗೆ ಬೇರೆ ಕೊಟ್ಬಿಡ್ತಾರಂತೆ. ಮಾಡಿದ್ದು 780 ರುಪೀಸು ಇಲ್ಲಿದೆ, ಕೇಳಿಸ್ತಿದ್ಯಾ? ಮಾಡಿದ್ ಒಂದ್ಸಲ ಅಡಿಗೆ ಬೆವರು ಸುರಿಸ್ಬಿಟ್ನಂತೆ. ಬಟ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಸುಕೃತ. ಸುಕೃತಾ, ಹೀಗೆ ದಿನ ನಮಗೆಲ್ಲ ಬಂದು ಅಡಿಗೆ ಮಾಡಿಕೊಟ್ಟು ಬಡಿಸ್ಬಿಡೋ.